भारत रैल्वे इदे जुलाई 26 बेंगलुरु मत्तु धारवाड़ वरेगू संचरिसलिदे। इदक्के हसिरु निशानियन्न प्रधानी नरेंद्र मोदी अवरु तोरिसलिद्दारे। वंदे भारत रैल्वे बेंगलुरिनिंद धारवाड़ वरेगू संचरिसलिदे। वंदे भारत रैल्वे सेवा बेळगावी जनतेगे निरीक्षेयागित्तु। आदरे बेळगावी जनतेगे वंदे भारत रैल्वे सेवे सिगुवुदु विळंब एंदु राज्यसभा संसदराद ईरण्ण कडाडि ಪಂಚಾಯತ್ ಸ್ವರಾಜ್ ಸಮಾಚಾರದೊಂದಿಗೆ ಮಾತನಾಡುತ್ತಾ ವಿಷಯವನ್ನ ತಿಳಿಸಿದ್ರು. ಒಂದೇ ಭಾರತ್ ರೈಲ್ವೆ ಬೆಳಗಾವಿಗೆ ಬರ್ತಾ ಇಲ್ಲ. ಮೂರು ಜನ ಶಾಸಕ, ಮೂರು ಜನ ಸಂಸದರು ಅದರಿ. ಏನು ಅಂತದ್ದು, ಏನು ಬೆಳಗಾವಿ ಜನತೆ ಇದನ್ನ ಮಾಡಿದೆ, ಇವರಿಗೆ ಈ ಸೇವೆಯಿಂದ ವಂಚಿತರಾಗಿದ್ದಾರೆ ಸರ್? ಇಲ್ಲ, ಒಂದೇ ಭಾರತ್ ಯೋಜನೆ ಹಿಂದೆ ಬರಬೇಕಾಗಿತ್ತು. ಅದರ ಸಮಸ್ಯೆ ಏನಿತ್ತು ಅಂದ್ರೆ, ನಮ್ಮದು ಹುಬ್ಬಳ್ಳಿಯಿಂದ ಮಿರಜ್ವರೆಗೆ ರೈಲ್ವೆ ಲೈನ್ದ ಡಬ್ಲಿಂಗ್ ಕಾರ್ಯ ನಡೆದಿತ್ತು. ಅಂದರೆ ಎರಡು ಹಳಿ ಜೋಡಿಸ್ತಾ ಇದ್ರು. ಆ ಸಂದರ್ಭದೊಳಗೆ ಅದು ನಿರ್ಣಯ ಮಾಡೋಕ್ಕಾಗೋದಿಲ್ಲ. ಒಂದು ಆಮೇಲೆ ಅಲ್ಲಿಂದ ವಿದ್ಯುದೀಕರಣ ಮಾಡಬೇಕು, ಅಂದರೆ ಎಲೆಕ್ಟ್ರಿಫಿಕೇಷನ್ ವರ್ಕು ನಡೆದದ. ಇನ್ನೂ ಒಂದು 8 ದಿವಸ ಎಲೆಕ್ಟ್ರಿಫಿಕೇಷನ್ ವರ್ಕ್ ಅದ, ಬಾಕಿ ವರ್ಕ್ ನಡೆದದ. ಒಂದು 10-15 ದಿವಸದಾಗ ವರ್ಕ್ ಮುಗೀತದ. ಇದು ಒಂದು ಬಾಜು, ರೈಲ್ವೆ ಲೈನ್ ಡಬಲ್ ಆಗಬೇಕು, ಎಲೆಕ್ಟ್ರಿಫಿಕೇಷನ್ ಆಗಬೇಕು, ಅವೆರಡೂ ಕಾರಣ ಇಲ್ಲಿ ತನಕ ಇದ್ವು. ವಂದೇ ಭಾರತ್ ರೈಲ್ವೆ ತಾಂತ್ರಿಕ ದೋಷಗಳು ಹಾಗೂ ಪ್ರಗತಿಯಲ್ಲಿರುವ ರೈಲ್ವೆ ಲೈನ್ ಕಾಮಗಾರಿ ಮುಗಿದ ನಂತರ ಬೆಳಗಾವಿಗೆ ವಂದೇ ಭಾರತ್ ರೈಲ್ವೆ ಸೇವೆಯನ್ನ ಪ್ರಾರಂಭಿಸಲಾಗುವುದು ಎಂದು ರಾಜ್ಯಸಭಾ ಸದಸ್ಯರಾದ ಈರಣ್ಣ ಕಡಾಡಿ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ವಿಷಯವನ್ನ ತಿಳಿಸಿದ್ರು. ವಿನಂತಿ ಮಾಡಿದೆ ಸೌತ್ ವೆಸ್ಟರ್ನ್ ರೈಲ್ವೆ ಜನರಲ್ ಮ್ಯಾನೇಜರ್ಗೆ, ಒಂದು ಸರ್ವೆ ಮಾಡ್ರಿ ಅಂತ ಹೇಳಿದ್ದೆ ನಾನು. ಹುಬ್ಳಿಯಿಂದ ಬೆಳಗಾವಿಗೆ ಬರಬೇಕಾದ್ರೆ ನಮ್ಗೆ ಎಷ್ಟು ಸಮಯ ಆಗತ್ತೆ ಅಂತೇಳಿ. ಈಗೇನಾಗ್ಯದ, ನಾವು ಬೆಂಗಳೂರಿಂದ ಧಾರವಾಡಕ್ಕೆ ಬರಬೇಕಾದ್ರೆ 130 ಕಿಲೋಮೀಟರ್ ಸ್ಪೀಡ್ನಾಗ ಟ್ರೈನ್ ಓಡಕ್ಕೆ ಪರ್ಮಿಷನ್ ಅದ ಈಗ ಸದ್ಯ. ಆ 110 ಕಿಲೋಮೀಟರ್ದಾಗ ಓಡಿದ್ದು ಸುಮಾರು 6.5 ಗಂಟೆ ನಮ್ಮ ಸಮಯ ತೊಗೊತದೆ ಎಲ್ಲಿ ಬೆಂಗಳೂರಿಂದ ಹುಬ್ಳಿಗೆ ಧಾರವಾಡಕ್ಕೆ ಬರಬೇಕಾದ್ರೆ. ಅದನ್ನು 130 ಮಾಡ್ರಿ ಅಂತ ಬೆಣ್ಣೆ ತಿನ್ನ. 130 ಕಿಲೋಮೀಟರ್ ಸ್ಪೀಡ್ ಆದರೆ 4:30-5 ತಾಸಿನೊಳಗೆ ನಮ್ಮ ರೈಲ ಧಾರವಾಡ ಮುಟ್ತದೆ. ಆದರೆ ಅಲ್ಲಿ ನೇರ ಮಾರ್ಗದ, ಯಾವಾಗ ಹುಬ್ಳಿ ನಾವು ದಾಟ್ತೀವಿ ಧಾರವಾಡ ದಾಟ್ತೀವಿ, ಅವಾಗ ವಾಯಾ ನಾವು ಲೋಂಡಾ ಮಾರ್ಗವಾಗಿ ಬರಬೇಕಾಗ್ತದೆ. ಹಿಂದೆ ಬ್ರಿಟಿಷರು ಮಾಡಿದಂಥ ಮಾರ್ಗ ಅದು ಭಾಳ ಕರು ಅದ. ಆ ಕರುನ್ಯಾಗ 110 ಕಿಲೋಮೀಟರ್ ಸ್ಪೀಡ್ ನಾವು ಹೋಗೋಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಅದರಲ್ಲೇನು ನಾವು ಓಡಿಸ್ತೀವಿ ಅದರ ಅರ್ಧ ಟೈಮ್ ಇಲ್ಲೇ ತೊಗೋತದೆ ಹುಬ್ಳಿಯಿಂದ ಬೆಳಗಾವಿಗೆ ಬರಬೇಕಾದ್ರೆ. ಈ ಇದನ್ನು ವಾಪಸ್ ಇಲ್ಲಿಂದ ನಾವು ಟ್ರೈನ್ ಬಿಡಬೇಕಲ್ಲ, ಎರಡು ಟ್ರಿಪ್ ಮಾಡಲೇಬೇಕು. ಅಲ್ಲಿ ಮುಂಜಾನೆ ಬಿಟ್ಟು ಇಲ್ಲಿ ಮಧ್ಯಾಹ್ನ ಬರ್ತದೆ, ಮಧ್ಯಾಹ್ನ ಬಿಟ್ಟು ಸಂಜೆಗೆ ಹೋಗ್ತದೆ. ಅಕಸ್ಮಾತ್ ನಾವು ಅದನ್ನು ಬೆಳಗಾವಿ ಹಿಡಿದಿತ್ತಂದ್ರೆ ಆ ಟೈಮ್ ಕವರ್ ಆಗ್ತಾ ಇಲ್ಲ. ಅದನ್ನು ಹೆಂಗೆ ಮಾಡೋದು ಅನ್ನುವಂಥದ್ದು ನಾವು ತಜ್ಞರೊಂದಿಗೆ ಚರ್ಚೆ ಮಾಡ್ತಾ ಇದ್ದೀವಿ. ಆ ಪ್ರಾಬ್ಲಮ್ ಸಾಲ್ವ್ ಆದ ನಂತರ ಅದು ಈ ಕಡೆ ಓಡಾಡ್ತದೆ ಸರ್. ಇದೇ ರೀತಿ ವಿಮಾನ ಕಳ್ಕೊಂಡಿವಿ, ವಿಮಾನ ಇದನ್ನು ಹತ್ತಾಗ್ತಾ ಇತ್ತು. ಅಲ್ಲ, ವಿಮಾನದ್ದು ಏರ್ಲೈನ್ಸ್ನವ್ರು ತೊಂದರೆ ಇತ್ತು. ಸ್ಪೈಸ್ ಜೆಟ್ ಏನು ನಮ್ಮದು ಏರ್ಲೈನ್ಸ್ ಇತ್ತು, ಆ ಏರ್ಲೈನ್ಸ್ನವರು ಅವರೇ ಆರ್ಥಿಕವಾಗಿ ಏನೋ ತೊಂದರೆಯಾಗಿ ಆ ವಿಮಾನಗಳು ಓಡಾಡ್ತಾ ಇಲ್ಲ. ಏರ್ಲೈನ್ಸ್ನವ್ರು ಮುಂದೆ ಬಂದರೆ ಸರ್ಕಾರವು ರೆಡಿ ಅದ. ನಾನು ಈಗಾಗಲೇ 2-3 ಬಾರಿ ಮಂತ್ರಿಗಳನ್ನ ಭೇಟಿಯಾಗಿದ್ದೀನಿ. ಇದೊಂದು ವಾಣಿಜ್ಯ ನಗರಿ ಇದೆ ಮತ್ತು 3 ರಾಜ್ಯಗಳ ದ್ವಾರಬಾಗಿಲಿದ್ದಂಗೆ, ಮಹಾರಾಷ್ಟ್ರ, ಕರ್ನಾಟಕ ಮತ್ತು ಗೋವಾ. ಹೀಗಾಗಿ ಇಲ್ಲಿ ವಿಮಾನಗಳು ಓಡಾಟ ಭಾಳ ಅವಶ್ಯದ, ಅದನ್ನು ಕೊಡಲೇಬೇಕನ್ನುವಂಥದ್ದು 3 ಬಾರಿ ಒತ್ತಾಯ ಮಾಡಿದ್ದೀವಿ. ಆದರೆ ಏರ್ಲೈನ್ಸ್ ಕಂಪ್ನಿಗಳು ಇಲ್ಲಿ ಓಡಾಡ್ಸೋಕ್ಕೆ ಬರ್ತಾ ಇಲ್ಲ ಅನ್ನುವಂಥದ್ದು ಅದನ್ನು ಇನ್ನೂ ಬೆನ್ನತ್ತಿ ಬರುವಂಥ ದಿವಸ. ರತ್ನಾಕರ ಗೌಡಿ, ಬೆಳಗಾವಿ.